ಸರ್ಕಾರ ಏನು ಹೇಳಿದೆ? ಸರ್ಕಾರ ಅದೇ ಇವತ್ತು ನಾನು ಮಹಾನಗರ ಪಾಲಿಕೆ ಕಮಿಷನರ್ ಜೊತೆ ಚರ್ಚೆ ಮಾಡಿದೆ, ಅದು 28ವರೆಗೂ ಟೈಮ್ ತಗೊಂಡಿದ್ದಾರೆ. ಫೆಬ್ರವರಿ 28ವರೆಗೂ ಅದೇ ಅದನ್ನೇ. ಈಗ ನಾವೇನು ಮಾಡೋದು, ನಾವೇನು ಮಾಡೋಕ್ಕಾಗತ್ತೆ? ಹೋರಾಟಗಾರರು ಸರ್ಕಾರಕ್ಕೆ ಒಂದು ಮನವಿ ಕೊಡ್ಬೋದು, ಅವ್ರನ್ನ ಎಚ್ಚರಿಸ್ಬೋದು, ಜಾಗೃತಿ ಮೂಡಿಸ್ಬೋದು. ಈ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತವರೆಗೂ ಏನಾಗಿದೆ, ಬಂದಂಥ ಎಲ್ಲ ಸರ್ಕಾರಗಳಿಗೆ ಭಾಷಾ ಅಲ್ಪಸಂಖ್ಯಾತರನ್ನ ಹೋಲೈಸುವ ಕೆಲಸ ಬಿಟ್ಟರೆ ಬಹುಶಃ ಅವ್ರಿಗೆ ಕನ್ನಡಿಗರು ಅಷ್ಟೊಂದು ಅವರಿಗೆ ಮುಖ್ಯ ಅಂತ ಅನಿಸಿಲ್ಲ ಅಂತ ಅಂದ್ಕೊಂಡಿದೆ. ಈಗ ಕನ್ನಡದ ಹೋರಾಟಗಾರರ ಮೇಲೆ ಸಾವಿರಾರು ಕೇಸ್ ಇದೆ, ನನ್ನ ಮೇಲೆ 48 ಕೇಸ್ ಇದೆ, ಕರವೇ ಮೇಲೆ 1232 ಕೇಸ್ ಇದೆ. ನಾನು ಬಂದಂಥ ಎಲ್ಲ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದೆ, ನೀವು ನಮಗೆ ಏನೂ ಕೊಡಬೇಡಿ, ಏನೂ ಕೊಡಬೇಡಿ, ಕನಿಷ್ಠ ಮೊಕದ್ದಮೆಗಳನ್ನ ವಾಪಸ್ ತಗೊಳ್ಳಿ ಅಂತ ಕೇಳಿದೆ. ಬಂದಂಥ ಎಲ್ಲ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು, ಹೊರತು ಇವತ್ತವರೆಗೂ ನಮ್ಮ ಮೇಲಿದ್ದಂಥ ಕೇಸ್ಗಳನ್ನ ವಾಪಸ್ ತಗೊಳ್ಳಿಲ್ಲ. ಎಲ್ಲ ಸರ್ಕಾರಗಳು ಕೊಟ್ಟಂಥ ಕೊಡುಗೆ ಏನು ಹೋರಾಟಗಾರರಿಗೆ? ಜೈಲು, ನನ್ನಂತೂ ಎಲ್ಲ ಜೈಲು ತೋರಿಸ್ಬಿಟ್ಟಿದ್ದಾರೆ. ನನಗೆ SM ಕೃಷ್ಣವ್ರು ಇದ್ದಾಗ ಒಂದು ಮಾತು ಕೇಳ್ತಿದ್ದೆ, ಬೆಂಗಳೂರು ಜೈಲು, ಬೆಳಗಾವಿ ಜೈಲು, ಬಳ್ಳಾರಿ ಜೈಲು, ಒಮ್ಮೆ ಅಂಡಮಾನ್ ಜೈಲು ನೋಡಬೇಕು ಅಂತ ಆಸೆ ಇದೆ, ಅದನ್ನೂ ತೋರಿಸ್ಬಿಡಿ ಅಂತ ಕೇಳ್ತಾ ಇದ್ದೆ. ಹಾಗಾಗಿ ನನಗೆ ಇಬ್ಬರು ಮಕ್ಕಳು ಹುಟ್ಟುವಾಗಲೂ ನಾನು ಜೈಲಲ್ಲೇ ಇದ್ದೆ, ಎರಡೂ ಕಾವೇರಿ ವಿಚಾರ. ಹಾಗಾಗಿ ಕರ್ನಾಟಕದ ಎಲ್ಲ ಸರ್ಕಾರಗಳು ನಮ್ಗೆ ಕೊಟ್ಟಂಥ ಕೊಡುಗೆ ಏನಂದರೆ ಕೇಸು ಜೈಲು ಅಷ್ಟೇ. ಹೇಳ್ತಾ ಇದೆ ಅಂತ ಅದನ್ನೇ ಹೇಳಿದ್ನಲ್ರಿ, ಮಾರ್ವಾಡಿ ಅಲ್ಲಲ್ಲ, ಮಾರ್ವಾಡಿಗಳು ಅದನ್ನೇ ಮಾತಾಡ್ತಾ ಇದ್ದಾರೆ. ಆಫ್ಟರ್ ಆಲ್ 30% ನೀವಿರೋದು, ನಾವು 70% ಇದ್ದೀವಿ, ನೀವೇನು ಮಾಡ್ತೀರಿ, ನಮಗೆ ಏನು ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಅಂತ ನಾನು ಅದನ್ನೇ ಹೇಳಿದ್ನಲ್ಲ. ಈಗ ಕನ್ನಡಿಗರು ಭಾಷಾ ಅಲ್ಪಸಂಖ್ಯಾತರಂತೆ, ಅದಕ್ಕೆ ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿ ಅಂತ January 10 ರಾಷ್ಟ್ರಪತಿಗಳಿಗೆ ಹೋಗಿ ಮನವಿ ಕೊಡ್ತಾರಂತೆ. ಏನು ಮಾಡೋದು ಗೊತ್ತಾಯ್ತಾ? ಹಾಗಾಗಿ ಕೊಡಲಿ, ಅವ್ರು ಮನವಿ ಕೊಟ್ಟು ವಾಪಸ್ ಹಿಂತಿರುಗಿ ಬೆಂಗಳೂರಿಗೆ ಕರ್ನಾಟಕಕ್ಕೆ ಕಾಲಿಡಲಿ, ಅವಾಗ ಕರವೇ ಅವ್ರಿಗೆ ಏನು ಯಾವ ರೀತಿ ಉತ್ತರ ಕೊಡಬೇಕೋ ನಾವು ಕೊಡ್ತೀವಿ. ಸರ್, ಒಂದು ವೇಳೆ February 28 ಒಳಗಡೆ ಇವರು ಕಮಿಷನರ್ ಅವರು ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂದರೆ, ನಾನು ನಗರ ಪಾಲಿಕೆ ಮುಂದೆ ಅಮರನಾಥ ಉಪವಾಸ ಕೂತ್ಕೋತೀನಿ ಹೇಳಿದ್ದೀನಿ, ನೆನ್ನೆ ಹೇಳಿದ್ದೀನಿ ಮಾತನ್ನ, ಆಗೋವರೆಗೂ ಬಿಡಲ್ಲ, ಉಪವಾಸ ಕೂತ್ಕೋತೀನಿ ಅಂತ. ಸರ್, ಜೈಲಿಗೆ ಹೇಳಿದ್ರು 30% ಇರೋದು ಅಂತ, ಆ ಆಡಿಯೋ ಏನಾದರೂ ಇದೆಯಾ? ಇಲ್ಲ, ನನಗೆ ಏನಾಗಿದೆ ಅಂದರೆ ನನ್ನ ಜೊತೆಲಿ ಫೋನಲ್ಲಿ ಮಾತಾಡುವಾಗ ಅದನ್ನು ರೆಕಾರ್ಡ್ ಮಾಡ್ಕೋಬೇಕು ಅಂತೇಳಿ ನಾನು ಅಡ್ವಾನ್ಸ್ ಆಗಿ ಇರಲಿಲ್ಲ, ಹಾಗಾಗಿ ನಾನು ಅದನ್ನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಹಾಂ, ಮಾಡಿ, ನೀವು ಮಾಡಿ. ನನ್ನ ಹತ್ರ ಏನಂತ ನಾನು ಅವತ್ತು ರೆಕಾರ್ಡ್ ಮಾಡಲಿಲ್ಲ. ಅದನ್ನು ಬೇಕಾದ್ರೆ ನಾನು ಇನ್ನೊಂದು ಸಲ ಏನಾದರೂ ಹೇಳ್ತೀನಿ ನಾನು ನಿಮಗೆ, ಅದು ಯಾವ ರೀತಿ ಕೊಡ್ಬೋದು ಅಂತ. ಎಲ್ಲ ಕಡೆ ಅದೇ ಆಗಿದೆ. ಈಗ ಅವನು ಇನ್ನೂ ಒಂದು ಮಾತು ಹೇಳ್ತಾ ನಿಮಗೆ ಕೇಳಿ ಹೇಳ್ತೀನಿ ನಾನು ಅವತ್ತು ನನ್ನ ಜೊತೆಲಿ ಮಾತಾಡಿದ್ದು ಹೇಳ್ತಿದ್ದೀನಿ. ಇನ್ನೂ ಒಂದು ಮಾತು ಹೇಳ್ತಾನೆ ಅವನು, ಏನು ಹೇಳ್ತಾನಂದರೆ, ನಾವು ಯಾವುದೇ ಮಂತ್ರಿ ಮತ್ತು ಮುಖ್ಯಮಂತ್ರಿಯ ಬೆಡ್ರೂಮ್ಗೆ ಹೋಗಿ ಫೈಲ್ನ ಸೈನ್ ಮಾಡಿಸ್ಕೊಂಬತ್ತೀವಿ, ನಿಮ್ಮ ಕೈಲಿ ಆಗತ್ತಾ ಅಂತ ಕೇಳ್ದ ಅವನು. ನಾವು ಸಂಪಾದನೆ ಮಾಡುವ ಶೇಕಡ ಭಾಗವನ್ನು ಪೊಲೀಸ್ ಇಲಾಖೆಗೆ ಇಡ್ತೀವಿ, ನಿಮ್ಮ ಕೈಲಿ ಆಗುತ್ತಾ ಅಂತ ಕೇಳ್ದ ಅವನು. ಗೊತ್ತಾಯ್ತಾ? ಈ ಪರಿಸ್ಥಿತಿ ನಾವು ಕರ್ನಾಟಕದಲ್ಲಿದ್ದೀವಿ, ನಮ್ಮ ಅಧಿಕಾರಿಗಳಿದ್ದಾವೆ. ಈಗ ಬಂದಿರೋವಂಥ IAS IPS ಎಲ್ಲಿಂದ ಬಂದಿರೋರೆಲ್ಲ ಉತ್ತರ ಭಾರತದವರು. ಈಗ ಅವ್ನು ಮುಖ್ಯಮಂತ್ರಿ ಒಂದ್ಸಲ ಹೇಳಿದ್ರು ನನಗೆ, ನಾವು ತಗೋಬೇಕು ಕೇಸ್ ವಾಪಸ್ ಅಂದ್ರೂ ಅವ್ರು ಬಂದು ನಮ್ಮನ್ನು ಕೋರ್ಟು ಕಚೇರಿ ಅಂತ ಎದುರಿಸ್ತಾರಪ್ಪ, ನಾವು ಹೆಂಗೆ ಕೇಸ್ ತಗೊಳ್ಳೋದು ವಾಪಸ್ಸು ಹೇಳಿ. ಅವಾಗ ಆ ಟೈಮಲ್ಲಿ ಹೇಳಿ, ನಾವು ಬರ್ತೀವಿ ಹೇಳಿ ಅವಾಗ, ನಮಗೆ ಹೇಳಿ ಅವಾಗ. ಹೌದು, ಅವ್ರ ಮೇಲೆ ಕ್ರಮ ತೊಳಿ ಅಂತ ಹೇಳಿದ್ದೀನಿ. ಈಗ 8 ವಲಯ ಬೆಂಗಳೂರಿನಲ್ಲಿ 8 ವಲಯಗಳು ಬರ್ತವೆ, ಆ ವಲಯ ಅಧಿಕಾರಿಗಳ ಮೇಲೆ ಕ್ರಮ ತೊಗೊಳ್ಳಿ ಅಂತ ಹೇಳಿದ್ದೀನಿ. ಯಾರು ಕೆಲಸ ಮಾಡಿಲ್ಲ ಅವ್ರ ಮೇಲೆ ಕ್ರಮ ತೊಗೊಳ್ಳಿ, ಮುಲಾಜಿದ್ರೆ ಕ್ರಮ ತೊಗೊಳ್ಳಿ, ಇಲ್ಲದೆ ಹೋದರೆ ನಾವು ಅವ್ರನ್ನ ವಲಯ ಅಧಿಕಾರಿಗಳು ಕರೆದು ಮಾತಾಡಬೇಕಾಗತ್ತೆ. ನಾವು ಕರೆಯೋದು ಸರಿ ಅನ್ಸಲ್ಲ, ನೀವೇ ಕರೆದು ಮಾತಾಡಿ ಅವ್ರ ಮೇಲೆ ಕ್ರಮ ತೊಗೊಳ್ಳಿ ಅಂತ ಹೇಳಿದೆ. ಸರ್, ಈಗ ಖಾಸಗಿ ಕಂಪನಿಗಳಲ್ಲಿ
ಹುದ್ದೆ ಕೆಲಸಗಳು ಕೊಡಬೇಕು ಅನ್ನೋದು, ಇಷ್ಟು ಪರ್ಸೆಂಟ್ ಕೆಲಸಗಳು ಕೊಡಬೇಕು ಅನ್ನೋದು ಹೋರಾಟಗಳು ನಡೆಸಿದ್ವಿ. ಆದರೆ ಇನ್ನೂ ಅದು ಬಗೆಹರಿತಾರೆ ನೋಡಿ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಸುಮಾರು 25-30 ವರ್ಷದ ಮೇಲೆ ಆಯಿತು. ಆ ವರದಿ ಯಾರ ಕಾಲದಲ್ಲಿ ಆಗಿದ್ದು ಅಂದರೆ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ. ಅವರೇ ಒಂದು ಸಮಿತಿ ಮಾಡಿದ್ರು ಸರೋಜಿನಿ ಅಂತ ಹೇಳಿ. ಅವತ್ತು ಭಾರಿ ದೊಡ್ಡ ಸಾಹಿತಿಗಳು ವಕೀಲರು ಅವರು ಅವರು ಸೇರಿಕೊಂಡಂತೆ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟರು. ಏನು ಮಾಡಬೇಕು, ಎ ಎಷ್ಟು ಕೊಡಬೇಕು, ಡಿ ಎಷ್ಟು ಕೊಡಬೇಕು, ಸಿ ಎಷ್ಟು ಕೊಡಬೇಕು ಅಂತ ಎಲ್ಲ ಮಾಡಿದ್ರು. ಅದನ್ನು ರಾಮಕೃಷ್ಣ ಹೆಗಡೆಯವರಿಗೆ ಕೊಟ್ಟರು ಆ ವರದಿಯನ್ನು. ಅವತ್ತು ಅವರೇ ಹೇಳಿದ ಅವರೇ ಮಾಡಿದಂಥ ನಿಯೋಗ ವರದಿ ಕೊಟ್ಟರೆ ಅವರು ಸಹ ಅವತ್ತು ಅದನ್ನು ಅನುಷ್ಠಾನಕ್ಕೆ ತರಲಿಲ್ಲ. ಅಲ್ಲಿಂದ ಬಂದಂಥ ಎಲ್ಲ ಸರ್ಕಾರಗಳಿಗೂ ನಾವು ಮನವಿ ಮಾಡ್ಕೊಂಬಂದು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತನ್ನಿ ಅಂತ. ಇವತ್ತವರೆಗೂ ತಂದಿಲ್ಲ. ಅದನ್ನು ಸಹ ಈಗ ನಾವು ಕರ್ನಾಟಕ ಪ್ರವಾಸ ಏನು ಮಾಡ್ತೀವಿ ಅದರಲ್ಲಿ ಅದು ಭಾರಿ ಮುಖ್ಯವಾಗಿ ತಗೋತೀವಿ. ಕನ್ನಡದ ಮಕ್ಕಳಿಗೆ 85-90% ಭಾಗ ಈ ನಾಡಿನ ಮಕ್ಕಳಿಗೆ, ಈ ನೆಲದ ಮಕ್ಕಳಿಗೆ, ಕನ್ನಡದ ಮಕ್ಕಳಿಗೆ ಕೆಲಸ ಸಿಗಬೇಕು ಅಂತ ಹೇಳಿ ಏನಿದೆ ಅದನ್ನು ನೀವು ಜಾರಿಗೆ ತನ್ನಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಮುಂದಿನ ಲೋಕಸಭಾ ಚುನಾವಣೆ ಒಳಗಡೆ ಜಾರಿಗೆ ತರಲಿಲ್ಲ ಅಂದರೆ ಈ ಸರ್ಕಾರದ ವಿರುದ್ಧ ಕೆಲಸ ಮಾಡ್ತೀವಿ. ಅಲ್ಲ, ಹಾಕಿರೋರಿಗೆ ಏನು ಹೇಳೋಕ್ಕಾಗಲ್ಲ. ಈ ನೆಲದ ಋಣ ತೀರಿಸಿದ್ದಾರೆ ಅಂತೇಳಿ ಅಂದ್ಕೋತೀವಿ. ಆಗ್ತಲೇ ಇರುವ ಇಲ್ಲದೇ ಇರುವಂಥ ದ್ರೋಹಿಗಳಿಗೆ ಎಚ್ಚರಿಕೆ ಮಾತು, ಕನ್ನಡ ನಾಮಫಲಕ ಹಾಕಿ ಕನ್ನಡವನ್ನು ಮಾತಾಡಿ ಕನ್ನಡಿಗರಿಗೆ ಕೆಲಸ ಕೊಡಿ, ಇಲ್ಲದೆ ಹೋದರೆ ಕರ್ನಾಟಕ ಬಿಟ್ಟು ತೊಲಗಿ ಅಂತ ಹೇಳ್ತೀವಿ ಅಷ್ಟೇ.